ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಇದೀಗ ಬಿಗ್ ಬಾಸ್ ನ ಪ್ರೋಮೋ ನೋಡ್ತಾ ಇದ್ದೆ ಅದರಲ್ಲಿ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಅಳ್ತಾ ಇದ್ದಾರೆ ನೋಡಿದ್ರೆ ಗೊತ್ತಾಗ್ತಿದೆ ಅಂದ್ರೆ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಅಪ್ಪ ಬೇಕು ಇಲ್ಲ ಅಪ್ಪ ಅಮ್ಮ ಜೊತೆ ಒಂದ್ಸಲ ಮಾತಾಡಬೇಕು ಅಂತ ಯಾಕೆ ಇವಾಗ ಈ ಇನ್ಸಿಡೆಂಟ್ ಆಯಿತು ಅಂತಂದ್ರೆ ಮನೆಯಲ್ಲಿ ಒಂದು ಚಟುವಟಿಕೆ ಹೇಳಿದ್ದಾರೆ ಏನಪ್ಪ ಅಂದ್ರೆ ಯಾರಾದ್ರೂ ಮೂರು ಜನಕ್ಕೆ ಮನೆಯ ಸದಸ್ಯರಿಗೆ ಮೂರು ಸದಸ್ಯರಿಗೆ ಮಾತ್ರ ಮನೆಯಿಂದ ಬಂದಿರತಕ್ಕಂತಹ ಪತ್ರನ ಓದೋಕೆ ಸಿಗುತ್ತೆ ಅಂತ ಹೇಳಿದಾಗ ತನಿಷ್ ಅವ್ರು ಹೇಳ್ತಾರೆ ನನಗೆ ಮನೆಯಿಂದ ಊಟ ರೆಡಿಮೇಡ್ ಸ್ವೀಟ್ಸ್ ಬಂತೆ ಹೊರತು ಅಮ್ಮ ಮಾಡಿರ್ತಕ್ಕಂತಹ ಸ್ವೀಟ್ಸ್ ಅಮ್ಮ ಮಾಡಿರ್ತಕ್ಕಂಥ ಅಡುಗೆ ಬಂದಿಲ್ಲ ಅದಕ್ಕೆ ನಂಗೆ ಅಮ್ಮ ಚೆನ್ನಾಗಿದ್ದಿಲ್ಲ ಅಂತ ನಾನು ತಿಳ್ಕೋಬೇಕು ಸೊ ಅದಕ್ಕೋಸ್ಕರ ನನಗೆ ಈ ಲೆಟರ್ ಬೇಕು ನಾನು ಮಾತಾಡಲೇಬೇಕು ಅಂತ ಹೇಳ್ತಾ ಇದ್ರು ತನಿಷ್ ಅವರು ನಮ್ರತ ಅವ್ರು ಹೇಳ್ತಾರೆ ಡ್ರೋನ್ ಮಾತಾಡದೆ ಮೂರು ವರ್ಷ ಆಯಿತು ಸೊ ಅವನಿಗೆ ಅವಕಾಶ ಕೊಡೋಣ ಅಂತ ಆಮೇಲೆ ಕಾರ್ತಿಕ್ ಅವ್ರು ಹೇಳ್ತಾರೆ ಡ್ರೋನು ಮೂರು ವರ್ಷದಿಂದ ಮಾತಾಡದೆ ಇದ್ದಾರೆ ಸೊ ಅವ್ನಿಗೆ ಅಭ್ಯಾಸ ಇದೆ ಬಟ್ ನನಗೆ ಆ ಅಭ್ಯಾಸ ಇಲ್ಲ ಅಂತ ಕಾದು ನೋಡಬೇಕು ಯಾರಿಗೆ ಈ ಒಂದು ಅವಕಾಶ ಸಿಗುತ್ತೆ ಅಂತ ಆದರೆ ನನಗೇನಿಸುತ್ತೆ ಅಂತಂದರೆ ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೆ ಇದು ಸಿಕ್ಕಾಪಟ್ಟೆ ನೀಡಿದೆ ಅಂತ ಅನಿಸುತ್ತೆ ಅವ್ರ ಮನೆಗೆ ಬಂದಾಗಿಂದ ಹೇಳ್ತಾನೆ ಇದ್ರು ನನ್ನ ಅಪ್ಪ ಅಮ್ಮ ಜೊತೆ ಮಾತಾಡಿದ್ರೆ ಮೂರು ವರ್ಷ ಆಯಿತು ಅಟ್ಲೀಸ್ಟ್ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಆದರೂ ಮಾಡಿಕೊಡಿ ಒಂದ್ಸರ್ತಿ ಅಪ್ಪ ಬನ್ನಿ ಈ ಥರದ್ದೆಲ್ಲ ಮಾತುಗಳು ಅವ್ರು ಆಡೋದನ್ನು ನಾವು ಕೇಳಿದ್ದೀವಿ ನೋಡಿದ್ದೀವಿ ಸಹ ಇವತ್ತು ಪ್ರೋಮೋದಲ್ಲಿ ಅವ್ರು ಅದೇ ಹೇಳ್ತಾ ಇರೋದು ನನಗಿಲ್ಲ ಅಪ್ಪ ಬೇಕು ಅಮ್ಮ ಬೇಕು ಅಂತ ಆಮೇಲೆ ಅವರು ಬಂದು ನಿಂತು ಹೇಳ್ತಾರೆ ಯಾಕೆ ಅವಕಾಶ ಅವ್ರಿಗೆ ಬೇಕು ಅಂತ ಹೇಳ್ಕೊಳ್ಳೋಕೆ ಹೋದಾಗ ಇಲ್ಲ ನನಗೆ ಅಟ್ಲೀಸ್ಟ್ ಗೊತ್ತಾಗಬೇಕು ನಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೋ ಇಲ್ಲೋ ಅಂತ ನಾನು ಮಾತಾಡ್ತಾ ಇದ್ದಾರೋ ಅಂತ ಅವ್ರನ್ನ ತಿಳ್ಕೊಳ್ಳೋಕ್ಕೆ ನಂಗೆ ಬೇಕೇ ಬೇಕು ಇದು ಅಂತ ಹೇಳಿದಾಗ ಐ ತಿಂಕ್ ಪ್ರತಾಪ್ ಅವರೇ ನಿಮ್ಮ ಹೊರಗಡೆ ಬಂದಮೇಲೆ ಗೊತ್ತಾಗುತ್ತೆ ಆದರೆ ನಮ್ಮ ಚಾನಲ್ ಆಲ್ರೆಡಿ ಆ ವೀಡಿಯೋಸ್ ಹಾಕಿದ್ದೀವಿ ನಿಮ್ಮ ತಂದೆ ಅವ್ರ ಜೊತೆ ಮಾತಾಡೋಕ್ಕೆ ಕಾಯ್ತಾ ಇದ್ದಾರೆ ಸೊ ಅವರು ಯಾವುದೇ ರೀತಿಯ ನಿಮ್ಮ ಮೇಲೆ ಆಗಿರಲಿ ಅಥವಾ ಯಾವ್ದ್ರ ಮೇಲೆ ಆಗಿರಲಿ ಏನು ಕೋಪ ಇಲ್ಲ ಅವರು ಮಾತಾಡಬೇಕು ಅಂತಿದ್ದಾರೆ ನೀವು ಮಾತಾಡಬೇಕು ಅಂತಿದ್ದೀರಾ ಕಾರ್ ನೋಡೋಣ ಬಿಗ್ ಬಾಸ್ ಇದಕ್ಕೆ ಅವಕಾಶ ಮಾಡಿಕೊಡ್ತಾರಂತ ಜನಗಳ ಆಸೆ ಪ್ರಕಾರ ಜನಗಳ ಇಷ್ಟದ ಪ್ರಕಾರ ಪ್ರತಾಪ್ ಅವ್ರಿಗೆ ಒಂದು ಅವಕಾಶ ಸಿಗಬೇಕು ಅಂತ ಜನ ಹೇಳ್ತಾ ಇದ್ದಾರೆ ಯಾಕೆಂದರೆ ಮೂರು ವರ್ಷ ಅದು ಒಂದು ತಂದೆ ತಾಯಿಂದ ದೂರ ಇರೋದು ಅಷ್ಟು ಈಸಿ ಅಲ್ಲ ಇನ್ನು ತನಿಷ್ ಅವ್ರ ವಿಚಾರನೂ ಸಹ ಅಷ್ಟೇ ಮೇ ಬಿ ಹೊರಗಡೆ ಕೆಲವೊಂದಿಷ್ಟು ಇನ್ಸಿಡೆಂಟ್ಸ್ ನಡೀತಾ ಇದೆಯಲ್ಲ ಅದ್ರ ರಿಲೇಟೆಡ್ ಏನಾದರೂ ಒಳಗಡೆ ಅವ್ರಿಗೆ ಗೊತ್ತಾಗಿದೆಯೋ ಅಥವಾ ಅವರ ಅಮ್ಮಂಗೆ ಹುಷಾರಿಲ್ಲ ಅಂತಾನೋ ಏನೋ ಒಂದು ತಲೆಯಲ್ಲಿ ಓಡ್ತಿದೆ ಅನ್ಸುತ್ತೆ ತನಿಷ್ ಅವ್ರಿಗೂ ಅದಕ್ಕೆ ಇಲ್ಲ ನನಗೆ ಅಮ್ಮ ಜೊತೆ ಮಾತಾಡಬೇಕು ಅವ್ರು ಚೆನ್ನಾಗಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಕಾರ್ತಿಕ್ ಅವ್ರು ಹೇಳಿದ್ರು ಅದೇ ನಾನಾಗಲೇ ಹೇಳಿದ ಹಾಗೆ ಇಲ್ಲ ನನಗೆ ರೂಢಿ ಇಲ್ಲ ಬಿಟ್ಬಿಟ್ಟು ಮನೆಯಿಂದ ಡ್ರೋನ್ಗೆ ರೂಢಿದೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮನೇಲಿ ಯಾರೆಲ್ಲ ತ್ಯಾಗ ಮಾಡ್ತಾರೆ ಇದನ್ನ ಅಂತಾನು ಸಹ ಕಾದ್ ನೋಡೋಣ ನಿಮ್ಗೆ ಅನ್ಸುತ್ತೆ ಈ ಒಂದು ಅವಕಾಶ ಯಾರಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಮನೇಲಿ ಯಾರೆಲ್ಲ ಈ ಒಂದು ಅವಕಾಶನ ತ್ಯಾಗ ಮಾಡಕ್ಕೆ ರೆಡಿ ಇದ್ದಾರೆ ಅಥವಾ ಯಾರೆಲ್ಲ ಇದನ್ನ ಬೇಕು ಅಂತ ಪಟ್ಟು ಹಿಡಿದು ಕೂರ್ತಾರೆ ಅಂತಾನು ಸಹ ಇವತ್ತಿನ ಎಪಿಸೋಡ್ ನೋಡಿದ್ರೇನೆ ಗೊತ್ತಾಗೋದು ಹಾಗಿದ್ರೆ ಮುಂದಿನ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರು ಸಹ ಮರಿಬೇಡಿ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು